ಬುಕ್ ಮಾಡಿ ಒಂದು ತಿಂಗಳಾದ ಮೇಲೆ ಬಂದಿದೆ. ಏನಕ್ಕೆ ಇಷ್ಟೊಂದು ಲೇಟ್ ಆಯಿತು ಅಂದರೆ, ಡ್ಯೂ ಟು ನಂದು ಆಫ್ಲೈನಲ್ಲಿ ಬುಕ್ ಮಾಡಿದ್ದು, ನೋಡ್ಬೋದು 22 ಅಕ್ಟೋಬರ್ಗೆ ನಾನು ಬುಕ್ ಮಾಡಿದ್ದು. ನಾನು ತರತ್ತದ್ದು 16 ನವಂಬರಲ್ಲಿ ಡೆಲಿವರಿ ತಗೋತಾ ಇದ್ದೀನಿ. ಏನಕ್ಕೆ ಇಷ್ಟೊಂದು ಲೇಟ್ ಆಯಿತು ಅಂದರೆ, ನಾನು ಆಫ್ಲೈನಲ್ಲಿ ಮಾಡಿದ್ದು, ಆನ್ಲೈನಲ್ಲಿ ಮಾಡಿದೆ ಬಟ್ ನಂದು ಆಗಲಿಲ್ಲ. ಆಮೇಲೆ ಅವ್ರ ಕಡೆ ಯಾರೋ ಬಂದು ಡಾಕ್ಯುಮೆಂಟ್ ಎಲ್ಲ ಮಾಡಿ ಮಾಡಿಕೊಟ್ರು. ಈಗ ಗಾಡಿ ಆ್ಯಕ್ಚುಲಿ ನಾನು ಮೈಸೂರಲ್ಲಿ ಬುಕ್ ಮಾಡಿದ್ದು, ನಾನು ಊರಿಗೆ ಬಂದಿದ್ದರಿಂದ ಊರಲ್ಲೇ ಡೆಲಿವರಿ ತೊಗೋತಾ ಇದ್ದೀನಿ. ನೀವು ಎಲ್ಲೇ ಬುಕ್ ಮಾಡಿರಿ ಗಾಡಿ, 60 ಕಿಲೋಮೀಟರ್ ಒಳಗಡೆ ಇತ್ತು ಅಂದರೆ ನೀವು ಎಲ್ಲಾರ ತೊಗೊಬೋದು ಡೆಲಿವರಿ. ಸೊ ಅದರಿಂದ ನಾನು ಊರಿಗೆ ತರಿಸ್ಕೊಂಡೆ. ನೋಡ್ತಾ ಇದ್ದೀರಿ ಅಲ್ಲಿ ಫಿಸಿಕಲ್ ಡ್ಯಾಮೇಜ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ, ಏನೂ ಇಶ್ಯೂ ಇಲ್ಲ. ಅದೇ ಸಣ್ಣ ಪ್ಯಾನಲ್ ಗ್ಯಾಪ್ಸ್ ಇದೆ, ಅದು ಓಲಾದಲ್ಲಿ ಕಾಮನ್ ಆಗಿಬಿಟ್ಟಿದೆ. ಯಾರನ್ನು ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳೋದೇ ಅದೊಂದು ಪ್ಯಾನಲ್ ಗ್ಯಾಪ್ಸು. ಇನ್ನು ಮ್ಯಾಗ್ ವೀಲ್ ಹೋಗಿ ಇವತ್ತು ಅಂದರೆ, ಮ್ಯಾಗ್ ವೀಲು ತುಂಬಾ ಚೆನ್ನಾಗಿದೆ, ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿದೆ. ಮೋನೋಸಾಕಲ್ ತುಂಬ ಡೌಟು, ನೋಡೋಣ ಮುಂದೆ ಓಡಿಸೋದ ಮೇಲೆ ಗೊತ್ತಾಗುತ್ತೆ. ಬಟ್ ನಾನು ಟ್ರೈ ಮಾಡ್ದಂಗೆ ನೋಡಿದ್ರೆ ಸಸ್ಪೆನ್ಸನ್ನು ಇಲ್ಲಿ ನಮ್ಮ ಡೆಲಿವರಿ ಕೊಟ್ಟಾದ ಮೇಲೆ ಇಲ್ಲೊಂದು ಸ್ಟಿಕ್ಕರ್ ಇರುತ್ತೆ, ಅದು ರಿಮೂವ್. ಇನ್ನು ಇದೆಲ್ಲ ನೋಡ್ಬೋದು ಗಾಡಿ ಫೋಟೋಸು ಸೈಡಿಂದ, ತುಂಬ ಚೆನ್ನಾಗಿದೆ ಲುಕ್ಕೆಲ್ಲ. ಬಟ್ ಕಲ್ಲರು ಮೇ ಬಿ ನಾಟ್ ಬ್ಯಾಡ್. ಪ್ಯಾನಲ್ ಗ್ಯಾಪ್ಸ್ ಇದೆ, ಅದು ಬಿಟ್ಟರೆ ಲೈಟಾಗಿ ಪ್ಯಾನಲ್ ಗ್ಯಾಪ್ಸ್ ಇದೆ, ಅದೊಂದೇ ಮೇಜರ್ ಇಶ್ಯೂ ಅಂತ ಅನಿಸಿದ್ದು. ಇನ್ನು ಡಿಕ್ಕಿ ಒಳಗೆ ಏನು ಕೊಡ್ತಾರೆ ಅಂದರೆ, ಎರಡು ಹೆಲ್ಮೆಟ್ ಕೊಡ್ತಾರೆ. ಅದು ಬಿಟ್ಟರೆ ಯಾವ ರೀತಿ ಇದು ಮಾಡಬೇಕು ಅಂತ ಇವರೇ ಹೇಳ್ಕೊಡ್ತಾರೆ ನೋಡಿ ಈಗ ನಮಗೆ. ಆಮೇಲೆ ಇನ್ನೊಂದು ವಿಷಯ ಅಂದರೆ, ಲೆಫ್ಟ್ ಸೈಡ್ಗೆ ಮಾತ್ರ ಇದು ಹೇಳಕ್ಕೆ ಆಗೋದು, ರೈಟ್ ಸೈಡ್ಗೆ ಹೇಳಕ್ಕೆ ಆಗಲ್ಲ. ನನಗೂ ಗೊತ್ತಿರಲಿಲ್ಲ, ಇವಾಗ ಡೆಲಿವರ್ ತಗೊಂಡಾದ್ಮೇಲೆ ಅವ್ರು ಹೇಳಿದ ಮೇಲೆ ಗೊತ್ತಾಗಿದ್ದು. ಅವ್ರ ಇಂಟ್ರೊಡಕ್ಷನ್ ಕೊಡ್ತಾರೆ, ನೋಡ್ಬಿಟ್ಟು ಕೇಳ್ಬೋದು. ಈಗ ಇದು ಬೂಟ್ ಸ್ಪೇಸು, ಇದು ಸ್ಟ್ಯಾಂಡ್ ಸಿಂಬಲ್ ತೆಗೆದ್ರೆ ಕಂಪ್ಲೀಟಾಗಿ ತೆಗೆದ್ಬೇಕು ಸ್ಟ್ಯಾಂಡ್, ಆಗ ಹೋಗುತ್ತೆ. ಸೊ ನ್ಯಾವಿಗೇಷನ್ ಇದ್ಬಿಟ್ಟು ಸೊ ಟೈಪ್ ಮಾಡೋ, ಟೈಪ್ ಮಾಡ್ಕೊಳ್ಳಿ, ಇಲ್ಲೇ ಇದೆ ಇಷ್ಟು, ನಾನು ಇಲ್ಲಿರ ತೋರಿಸ್ತಿದ್ದೀನಿ. ಸ್ಟಾರ್ಟ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮೊಬೈಲ್ ಡೇಟಾ ಕನೆಕ್ಟ್ ಆಗಿರುತ್ತೆ ಅದಕ್ಕೆ, ಈಗ ಏನಿಲ್ಲ, ಒಳಗೆ ಈ ಸಿಮ್ ಅಂತ ಇರುತ್ತೆ. ಸೊ ಮ್ಯೂಸಿಕ್ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಮ್ಯೂಸಿಕ್ ಬರುತ್ತೆ. ಪ್ಲಸ್ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟರು, ಕೊಟ್ಟಾದ್ಮೇಲೆ ನಾವು ಚೆಕ್ ಮಾಡ್ಕೋಬೇಕು ನಾವು ಐಟಮ್ ಕರೆಕ್ಟಾಗಿ ಬಂದಿದೆ. ಡೆಲಿವರಿ ಕೊಡೋಕ್ಕಿಂತ ಮತ್ತೆ ಚೆಕ್ ಲಿಸ್ಟ್ ಕೊಡ್ತಾರೆ, ಅದಕ್ಕೆ ಸೈನ್ ಹಾಕಿ ಕೊಡಬೇಕು. ಚೆಕ್ ಲಿಸ್ಟ್ ಫೋಟೋ ನೋಡ್ಬೋದು ಈ ರೀತಿ ಇರುತ್ತೆ, ಅದಕ್ಕೆ ಸೈನ್ ಹಾಕಿ ಕೊಟ್ಟರೆ ಓಕೆ.